नमस्ते माय डियर फ्रेंड्स, वेलकम टू प्रशांत मोटगीज इंग्लिश ट्रांसलेशन पार्ट टू ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಸೈಬರ್ ಕ್ರೈಮ್ ಬಗ್ಗೆ ಏನು ನಾವು ಚರ್ಚೆ ಮಾಡಿದೀವಿ, ಸೆಂಟೆನ್ಸ್ ಕನ್ನಡದಲ್ಲಿ ಏನು ಪ್ಯಾರಾಗ್ರಾಫ್ ನೋಡಿದೀವಿ, ಅದರ ವೊಕ್ಯಾಬ್ಯುಲರಿ ನೋಡಿದೀವಿ. ಫೈನ್, ಅದರ ಪಾರ್ಟ್ ಟೂ ತಗೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಅನ್ ಅಕಾಡೆಮಿ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಪಿಎಸ್ಸಿ ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸಬ್ಸ್ಕ್ರೈಬ್ ಆಗಿ PKM10 ಅಂತ ನನ್ನ ಫೋನ್ ನಂಬರ್ ಬಳಸಿ. ಫ್ರೀ ಮತ್ತು ಪ್ಲಸ್ ಗೆ ಇರುವಂತ ವ್ಯತ್ಯಾಸ ನಿಮಗೆ ಆಲ್ರೆಡಿ ಗೊತ್ತಿದೆ. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಬೇಕು ಅಂದ್ರೆ ಪ್ಲಸ್ ಗೆ ಬನ್ನಿ, ಯಾಕಂದ್ರೆ ಪ್ಲಸ್ ನಲ್ಲಿ ನಿಮಗೆ ಫೇವರೇಟ್ ಎಜುಕೇಟರ್ ಸಿಗ್ತಾರೆ, ಕವರೇಜ್ ಆಫ್ ಸಿಲೆಬಸ್ ಆಗುತ್ತೆ, ಪ್ರಿಪರೇಷನ್ ಆಗುತ್ತೆ, ಟೆಸ್ಟ್ ಸೀರೀಸ್ ಗಳು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತವೆ, ಫ್ರೀ ಮಾಕ್ ಟೆಸ್ಟ್ ಗಳು ಇರ್ತವೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತವೆ. ಜೊತೆಗೆ ನಿಮ್ಮ ಫೇವರೇಟ್ ಎಜುಕೇಟರ್ ನ ನೀವು ಫಾಲೋ ಅಪ್ ಮಾಡಬಹುದು, ಅಕ್ಸೆಸಿಬಲ್ ಇರ್ತಾರೆ. ಗ್ರೂಪ್ ಸಿ ಅಂತ ಒಂದು ಪರೀಕ್ಷೆಗೆ ಉಚಿತ ಟೆಸ್ಟ್ ಸರಣಿ ಇರುತ್ತೆ, 60 ಡೇಸ್ ಇದ್ದು. ಮೈ ಡಿಯರ್ ಫ್ರೆಂಡ್ಸ್, ಟೆಸ್ಟ್ ಸೀರೀಸ್ 2nd and 9th October ಇಂದ ಶುರು ಆಗುವಂತಹದ್ದು, 10 ರಿಂದ 11 ವರೆ. ಹಾಗೆ T20 ಅಂತ ಹೇಳಿ ಒಂದು ಉಚಿತ ಪರೀಕ್ಷಾ ಸರಣಿ ಲಕ್ಷ ಅಂತ ಹೇಳಿ ಅನ್ ಅಕಾಡೆಮಿಯಲ್ಲಿ ಇದೆ, ಎನ್ರೋಲ್ ಮಾಡ್ಕೊಳ್ಳಿ. ಅದಕ್ಕೆ PSIPC ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ, ಎವ್ರಿ ಸಂಡೇ ಇರುತ್ತೆ 2 ರಿಂದ ಮಧ್ಯಾಹ್ನ 3 ವರೆಗೆ. ಎನಾಲಿಸಿಸ್ ಕೂಡ ಇರುತ್ತೆ ರಾತ್ರಿ 9 ರಿಂದ 10 ಗಂಟೆವರೆಗೆ. ಬ್ಯಾಚ್ ಕೋರ್ಸ್ ಅಂತ ಬಂದಾಗ ಟಾರ್ಗೆಟ್ PSI ಅಂತ ಹೇಳಿ ಒಂದು ರಿವಿಷನ್ ಬ್ಯಾಚ್ ಕೋರ್ಸ್ ಮಾಡ್ತಾ ಇದ್ದೀವಿ, 40 ಡೇಸ್ ಇತ್ತು, ಅದನ್ನು ಎನ್ರೋಲ್ ಮಾಡ್ಕೊಳ್ಳಿ. ಅಂಡ್ ಶಕ್ತಿ ಅಂತ ಹೇಳಿ ಒಂದು ಗ್ರೂಪ್ ಸಿ ಗಳಿಗೋಸ್ಕರ 60 ಡೇಸ್ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ 5th October ಇಂದ, ಅದನ್ನು ಎನ್ರೋಲ್ ಮಾಡ್ಕೊಳ್ಳಿ. ಆರ್ಬಿ ಗ್ರೂಪ್ ಡಿ ಬ್ಯಾಚ್ ಕೋರ್ಸ್ ಮಾಡ್ತಾ ಇದ್ದೀವಿ ಕನ್ನಡ ಮಾಧ್ಯಮದವರಿಗೆ 5th October ಇಂದ, ಹಾಗೆ 6th October ಇಂದ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕನ್ನಡ ಮೀಡಿಯಂ ದವರಿಗೆ ಮಿಷನ್ KS ರೂಪದಲ್ಲಿ ಶುರು ಆಗ್ತಾ ಇದೆ, ಇದಕ್ಕೂ ಎನ್ರೋಲ್ ಮಾಡ್ಕೊಳ್ಳಿ. ಅಂಡ್ ಬಸ್ ಬೌಂಟಿ ಆಪ್ಷನ್ ಅನ್ನು ಯೂಸ್ ಮಾಡ್ಕೊಳ್ಳಿ, ಪ್ರೈಸ್ ಗ್ಯಾಲರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಅನ್ನು ಉಪಯೋಗಿಸ್ಕೊಳ್ರಿ. ಕಂಟೆಂಟ್ ಬಗ್ಗೆ ಮಾತನಾಡ್ರಿ ನಮ್ಮ ಟೀಮ್ ಜೊತೆ. ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ 5 ಇದಾವೆ, 1, 3, 6, 12, 24 ಮಂತ್ಸ್, 1 ತಿಂಗಳು, 3 ತಿಂಗಳು, 6 ತಿಂಗಳು, 24 ತಿಂಗಳು. PKM10 ಅಂತ ನನ್ನ ಕೋಡ್ ಯೂಸ್ ಮಾಡಿಕೊಂಡು ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸೂಟೇಬಲ್ ಪ್ಲಾನ್ ಪ್ರಕಾರ. PKM10 ಗೆಟ್ 10% ಡಿಸ್ಕೌಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ ಮೈ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಗೆಟ್ ಬ್ಯಾಕ್ ಟು ಸೈಬರ್ ಕ್ರೈಮ್. ಇದನ್ನ ಒಂದು ನಿನ್ನೆಯ ಎಡಿಷನ್ ಅಲ್ಲಿ ಹೇಳಿದಾಗ, ನಿನ್ನೆ ಕ್ಲಾಸ್ ನಲ್ಲಿ ಸೆಷನ್ ಅಲ್ಲಿ ತಗೊಂಡಾಗ, ಈ ಸೈಬರ್ ಕ್ರೈಮ್ ಬಗ್ಗೆ ಒಂದು ವಾಕ್ಯಗಳು ಅಂದ್ರೆ ಏನು, ಯಾವ ಯಾವ ಶಬ್ದಗಳು ಅಂತ ನಾವು ನೋಡಿದ್ದೀವಿ. ನಿಮಗೆ ಹಾಗೆ ಒಂದಿಷ್ಟು ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿನೂ ಕೂಡ ಚೆಕ್ ಮಾಡಿದ್ದೀವಿ. ನೋಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇವತ್ತು ಇದರ ಮುಂದಿನ ಭಾಗವನ್ನ ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಕನ್ನಡದಿಂದ ಇಂಗ್ಲಿಷ್ ಮಾಡೋಣ. ಸರಳವಾಗಿ ಸೈಬರ್ ಅಪರಾಧವನ್ನು ವ್ಯಾಖ್ಯಾನಿಸುವುದಾದರೆ, ಕಂಪ್ಯೂಟರ್ ಬಳಸಿಕೊಂಡು ಹೆಚ್ಚಿನ ಕಾನೂನು ಬಾಹಿರ ಕೃತ್ಯಗಳನ್ನು ಎಸಗುವುದು ಅಂತ ಅರ್ಥ. ರೈಟ್, ಟು ಡಿಫೈನ್ ಸೈಬರ್ ಕ್ರೈಮ್ ಇನ್ ಸಿಂಪಲ್ ಟರ್ಮ್ಸ್, ಇಟ್ ಈಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಅನ್ಲಾಫುಲ್ ಆಕ್ಟ್ ಯೂಸಿಂಗ್ ಕಂಪ್ಯೂಟರ್. ಇಷ್ಟೇ ಮುಗೀತು, ಇನ್ನೊಂದು ಆರ್ ಅಂತ ಹಾಕಿದ್ದೀನಿ, ಇಷ್ಟು ದೊಡ್ಡದೇನು ಅನ್ಸರಿಲ್ಲ. ಟು ಡಿಫೈನ್ ಸೈಬರ್ ಕ್ರೈಮ್ ಇನ್ ಸಿಂಪಲ್ ಟರ್ಮ್ಸ್, ಸರಳವಾಗಿ ಇದನ್ನ ಡಿಫೈನ್ ಮಾಡಬೇಕು ಅಂದ್ರೆ, ವ್ಯಾಖ್ಯಾನಿಸುವುದಂದ್ರೆ, ಇಟ್ ಈಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಅನ್ಲಾಫುಲ್ ಆಕ್ಟ್ ಯೂಸಿಂಗ್ ಕಂಪ್ಯೂಟರ್. ಕಂಪ್ಯೂಟರ್ ಅನ್ನ ಬಳಸಿಕೊಂಡು ಕಾನೂನು ಬಾಹಿರ ಕೃತ್ಯ, ಅನ್ಲಾಫುಲ್ ಆಕ್ಟ್, ಇಲ್ಲೀಗಲ್ ಆಕ್ಟಿವಿಟಿ ಬರ್ಕೋಬೇಕು. ನೀವು ಇಲ್ಲೆಲ್ಲ ಹೆಲ್ಪ್ ಆಗ್ತಾವೆ ನಿಮಗೆ, ಕನ್ನಡದಲ್ಲಿ ಏನು, ಇಂಗ್ಲಿಷ್ ನಲ್ಲಿ ಏನು. ಇಂಗ್ಲಿಷ್ ನಾಗ ಬಂದ್ರೆ ಕನ್ನಡ ಹಿಂಗ್ ಬರೀಬೇಕು, ಕನ್ನಡ ಬಂದ್ರೆ ಇಂಗ್ಲಿಷ್ ನಾಗ ಹಿಂಗ್ ಬರೀಬೇಕು. ಸೊ ಟು ಡಿಫೈನ್ ಅಂದ್ರೆ ವ್ಯಾಖ್ಯಾನಿಸುವುದು, ಸಿಂಪಲ್ ಟರ್ಮ್, ಸರಳವಾಗಿ ಸೈಬರ್ ಕ್ರೈಮ್ ಅಪರಾಧ ಹೇಗೆ ಅಂದ್ರೆ, ಇಟ್ ಈಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಅನ್ಲಾಫುಲ್ ಆಕ್ಟ್ ಯೂಸಿಂಗ್ ಕಂಪ್ಯೂಟರ್. ಆರ್ ಅಥವಾ ಸೈಬರ್ ಕ್ರೈಮ್ ಇಸ್ ಡಿಫೈನ್ಡ್ ಆಸ್ ಅ ಕ್ರೈಮ್ ವೇರ್ ಕಂಪ್ಯೂಟರ್ ಇಸ್ ಯೂಸ್ಡ್ ಟು ಕಮಿಟ್ ಆನ್ ಆಫೆನ್ಸ್. ಸೈಬರ್ ಕ್ರೈಮ್ ಇಸ್ ಡಿಫೈನ್ಡ್ ಆಸ್ ಎ ಕ್ರೈಮ್ ವೇರ್ ಕಂಪ್ಯೂಟರ್ ಈಸ್ ಯೂಸ್ಡ್ ಟು ಕಮಿಟ್ ಆನ್ ಅಫೆನ್ಸ್. ಒಂದು ಅಪರಾಧವನ್ನು ಎಸಗಲಿಕ್ಕೆ ಕಂಪ್ಯೂಟರ್ವನ್ನು ಬಳಸಿಕೊಂಡು ಮಾಡುವಂತಹದ್ದು ಸೈಬರ್ ಕ್ರೈಮ್ ಆಗುತ್ತೆ ಅಂತ ಅರ್ಥ. ನಿಮಗೆ ಇದರಲ್ಲಿ ಯಾವುದು ಈಸಿ ಅನ್ಸುತ್ತೋ ಅದನ್ನ ಬರೀರಿ, ಎರಡು ಆನ್ಸರ್ ಒಂದೇ ಅರ್ಥ ಬರುವಂತಹದ್ದು. ಟು ಡಿಫೈನ್ ಸೈಬರ್ ಕ್ರೈಮ್ ಇನ್ ಸಿಂಪಲ್ ಟರ್ಮ್ಸ್, ಇಟ್ ಈಸ್ ಎನ್ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಅನ್ಲಾಫುಲ್ ಆಕ್ಟ್ ಯೂಸಿಂಗ್ ಕಂಪ್ಯೂಟರ್. ಐ ಥಿಂಕ್ ಇದು ಸರಳ ಅನ್ಸ್ಬೋದು. ಅಥವಾ ಸೈಬರ್ ಕ್ರೈಮ್ ಈಸ್ ಡಿಫೈನ್ಡ್ ಆಸ್ ಎ ಕ್ರೈಮ್ ವೇರ್ ಕಂಪ್ಯೂಟರ್ ಈಸ್ ಯೂಸ್ ಟು ಕಮಿಟ್ ಆನ್ ಅಫೆನ್ಸ್. ಸಿಂಪಲ್ ಇದೆಲ್ಲ, ಫೈನ್. ಸೊ ಇದನ್ನ ಓದ್ಕೊಳ್ಳಿ, ನೋಡ್ಕೊಳ್ಳಿ, ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ, ಗ್ರಾಮರ್ ಮಿಸ್ಟೇಕ್ ಏನು ಆಗಬಾರ್ದು ಹಂಗ ಮಾಡಿ. ಮಕ್ಕಳ ಅಶ್ಲೀಲ ಚಿತ್ರಗಳ ಕಳ್ಳ ಸಾಗಾಣಿಕೆ, ಬೌದ್ಧಿಕ ಆಸ್ತಿ, ಗುರುತಿಸುವಿಕೆ ಕದಿಯುವುದು, ಖಾಸಗಿತನವನ್ನು ಉಲ್ಲಂಘಿಸುವುದು, ಹೀಗೆ ವಿಭಿನ್ನ ಚಟುವಟಿಕೆಗಳು ಸೇರುತ್ತವೆ. ನೋಡಿ, ವಿಭಿನ್ನ ಚಟುವಟಿಕೆಗಳನ್ನು ಮೊದಲು ಬರುತ್ತೆ. ದೀಸ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಯಾವ್ಯಾವಪ್ಪ ಇದರಲ್ಲಿ ಇರುವಂತಹದ್ದು.
ಡಿಸ್ಟ್ರಿಬ್ಯೂಷನ್ ಆಫ್ ಚೈಲ್ಡ್ ಪೋರ್ನೋಗ್ರಫಿ, ಡಿಸ್ಟ್ರಿಬ್ಯೂಟಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಚೈಲ್ಡ್ ಪೋರ್ನೋಗ್ರಫಿ, ಮಕ್ಕಳ ಅಶ್ಲೀಲ ಚಿತ್ರಗಳ ಕಳ್ಳ ಸಾಗಾಣಿಕೆ. ಐಡೆಂಟಿಟಿ ಥೆಫ್ಟ್, ಗುರುತಿಸುವಿಕೆಯನ್ನ ಕದಿಯುವುದು. ಅಂಡ್ ಸ್ಟೀಲಿಂಗ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಬೌದ್ಧಿಕ ಆಸ್ತಿಯನ್ನ ಕದಿಯುವುದು. ವಯೋಲೇಟಿಂಗ್ ದ ಪ್ರೈವಸಿ ಆಫ್ ದ ಪೀಪಲ್, ಖಾಸಗಿತನವನ್ನ ಉಲ್ಲಂಘಿಸುವುದು. ಎಲ್ಲ ಕವರ್ ಆಯ್ತಲ್ಲ. ಸೊ ಅಶ್ಲೀಲ ಚಿತ್ರಗಳ ಸಾಗಾಣಿಕೆ ಅನ್ಲಿಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ಚೈಲ್ಡ್ ಪೋರ್ನೋಗ್ರಫಿ, ಬೌದ್ಧಿಕ ಆಸ್ತಿ ಗುರುತಿಸುವಿಕೆ ಕದಿಯುವುದು ಅನ್ಲಿಕ್ಕೆ ಐಡೆಂಟಿಟಿ ಥೆಫ್ಟ್ ಅಂಡ್ ಸ್ಟೀಲಿಂಗ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಖಾಸಗಿತನವನ್ನ ಉಲ್ಲಂಘನೆ ಮಾಡುವುದರ ವಯೋಲೇಷನ್ ಆಫ್ ದ ಪ್ರೈವಸಿ ಆಫ್ ದ ಪೀಪಲ್. ಸೊ ದೀಸ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಅಥವಾ ದ ಆಕ್ಟಿವಿಟೀಸ್ ಆಫ್ ದ ಸೈಬರ್ ಕ್ರೈಮ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಚೈಲ್ಡ್ ಪೋರ್ನೋಗ್ರಫಿ, ಐಡೆಂಟಿಟಿ ಥೆಫ್ಟ್, ಸ್ಟೀಲಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ವಯೋಲೇಟಿಂಗ್ ದ ಪ್ರೈವಸಿ ಆಫ್ ದ ಪೀಪಲ್. ಹಿಂಗೂ ಬರೀಬಹುದು, ಎರಡು ಕೂಡ ಕರೆಕ್ಟ್ ಆಗುತ್ತೆ. ಫೈನ್, ಥ್ಯಾಂಕ್ ಯು. ಕಂಪ್ಯೂಟರ್ಗಳು ವಾಣಿಜ್ಯ, ಮನೋರಂಜನೆ ಮತ್ತು ಸರ್ಕಾರವು ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿದ್ದು, ಇದರ ಪರಿಣಾಮವಾಗಿ ಇಂಟರ್ನೆಟ್ ಬಳಕೆ ವ್ಯಾಪಕ ಹಾಗೂ ಆಳ ಆಗುತ್ತಿದೆ. ಎಲ್ಲ ಕಡೆ ಕಂಪ್ಯೂಟರ್ ಅವಶ್ಯ ಆಗ್ಬಿಟ್ಟಿದೆ, ಹಿಂಗಾಗಿ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡಾಕತ್ತೀವಿ ಅಂತ ಅರ್ಥ. ಸೊ ಮೊದಲು ಅದು ಬರುತ್ತೆ, ದ ಯೂಸ್ ಆಫ್ ಇಂಟರ್ನೆಟ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಗೋಯಿಂಗ್ ಡೀಪ್, ಬಹಳ ಆಳ ಆಗ್ತಾ ಇದೆ, ಇನ್ಕ್ರೀಸ್ ಹೆಚ್ಚಾಗ್ತಾ ಇದೆ, ವ್ಯಾಪಕ ಆಗ್ತಾ ಇದೆ. ದ ಯೂಸ್ ಆಫ್ ಇಂಟರ್ನೆಟ್ ಈಸ್ ಇನ್ಕ್ರೀಸಿಂಗ್ ಟ್ರೆಮಂಡಸ್ಲಿ ಅಂತ ಬರೆದ್ರೆ ಮುಗೀತು, ಗೋಯಿಂಗ್ ಡೀಪ್ ಅಂತ ಬರೆಯುವ ಅವಶ್ಯಕತೆನೂ ಇಲ್ಲ. ದ ಯೂಸ್ ಆಫ್ ಇಂಟರ್ನೆಟ್ ಈಸ್ ಇನ್ಕ್ರೀಸಿಂಗ್ ಟ್ರೆಮಂಡಸ್ಲಿ ಆಸ್ ದ ಕಂಪ್ಯೂಟರ್ಸ್ ಹ್ಯಾವ್ ಎಂಟರ್ಡ್ ಆಲ್ ದ ಸೆಕ್ಟರ್ಸ್, ಎಲ್ಲಾ ಕ್ಷೇತ್ರಗಳನ್ನ ವ್ಯಾಪಿಸಿದ್ದಾವೆ, ಎಂಟರ್ ಆಗಿದ್ದಾವೆ, ಇನ್ಕ್ಲೂಡಿಂಗ್ ಕಾಮರ್ಸ್, ಎಂಟರ್ಟೈನ್ಮೆಂಟ್ ಅಂಡ್ ಗವರ್ಮೆಂಟ್. ವಾಣಿಜ್ಯ ಕ್ಷೇತ್ರಗಳಲ್ಲಿ ಬೇಕು, ಮನೋರಂಜನೆಯಲ್ಲಿ ಬೇಕು, ಸರ್ಕಾರದ ಎಲ್ಲ ಇಲಾಖೆಗಳಂತೂ ಕಂಪ್ಯೂಟರ್ ಇಲ್ಲವೇ ಅಂತ ನಡಂಗೆ ಇಲ್ಲ. ಸೊ ಹಂಗಾಗಿ ಇಂಗ್ಲಿಷ್ ನೋಡಿ ಹೆಂಗೆ ನೋಡ್ರಿ, ಕನ್ನಡ ನೋಡ್ಕೊಳ್ರಿ. ಕಂಪ್ಯೂಟರ್ಗಳು ವಾಣಿಜ್ಯ, ಮನೋರಂಜನೆ ಮತ್ತು ಸರ್ಕಾರವು ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿದ್ದು ಅಂದ್ರೆ ವ್ಯಾಪಿಸಿದೆ. ಇದರ ಪರಿಣಾಮವಾಗಿ ಇಂಟರ್ನೆಟ್ ಬಳಕೆ ವ್ಯಾಪಕ ಆಗಿದೆ ಅಂತ ಅರ್ಥ. ಅದನ್ನು ಮೊದಲು ತಗೊಳ್ಳೋಣ, ದ ಯೂಸ್ ಆಫ್ ಇಂಟರ್ನೆಟ್ ಈಸ್ ಇನ್ಕ್ರೀಸಿಂಗ್ ಹ್ಯೂಜ್ ಹ್ಯೂಜ್ಲಿ ಟ್ರೆಮಂಡಸ್ಲಿ ಲಾರ್ಜ್ಲಿ ಆಸ್ ದ ಕಂಪ್ಯೂಟರ್ಸ್ ಹ್ಯಾವ್ ಎಂಟರ್ಡ್ ಆಲ್ ದ ಸೆಕ್ಟರ್ಸ್, ಎಲ್ಲಾ ಕಡೆ ಕಂಪ್ಯೂಟರ್ ಬಳಕೆ ಆಗ್ತಾ ಇರೋದ್ರಿಂದ ಇಂಟರ್ನೆಟ್ ಯೂಸ್ ಹೆಚ್ಚಾಗಿದೆ ಅಂತ. ಇನ್ಕ್ಲೂಡಿಂಗ್ ಯಾವುದು, ಕಾಮರ್ಸ್, ಎಂಟರ್ಟೈನ್ಮೆಂಟ್ ಅಂಡ್ ದ ಗವರ್ಮೆಂಟ್. ಬರ್ಕೊಳ್ಳಿ, ಪ್ರಾಕ್ಟಿಸ್ ಮಾಡಿ, ಓದಿ 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 ಬರೆದು 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 ಇಂಪ್ರೂವ್ ಮಾಡ್ಕೊಳ್ಳಿ. ಮೊದಲ ಬಾರಿಗೆ ಹಾಗೂ ವ್ಯಾಪಕವಾಗಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆ ಮಾಡಿಕೊಂಡ ಹೆಗ್ಗಳಿಕೆಯ ಅಮೆರಿಕ ಸೈಬರ್ ಅಪರಾಧದ ಸಂತ್ರಸ್ತರು ಮತ್ತು ಸೈಬರ್ ಅಪರಾಧಿಗಳನ್ನು ಹೊಂದಿರುವ ದೇಶಗಳ ಸಾಲಿನಲ್ಲೂ ಅಗ್ರಸ್ಥಾನದಲ್ಲಿ ಇದೆ. ನೋಡಿ, ಮೊದಲ ಬಾರಿಗೆ ಕಂಪ್ಯೂಟರ್ ಬಳಸಿದ್ದು ಯಾವುದು, ಅಮೆರಿಕ. ಇಂಟರ್ನೆಟ್ ಬಳಸಿದ್ದು ಅಮೆರಿಕ. ಸೊ ಇದರ ಹೆಗ್ಗಳಿಕೆ ಅಮೆರಿಕ ಹೊಂದಿದೆ, ಅದರ ಜೊತೆ ಜೊತೆಗೆ ಸೈಬರ್ ಅಪರಾಧ ಮತ್ತು ಅದರ ಸೈಬರ್ ಸಂತ್ರಸ್ತರು ಹೊಂದಿರುವುದರಲ್ಲಿ ಕೂಡ ಅದು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದೆ. ಅಮೆರಿಕಾ ಫೀಲ್ಸ್ ಪ್ರೌಡ್ ಇನ್ ಯೂಸಿಂಗ್ ದ ಕಂಪ್ಯೂಟರ್ ಫಾರ್ ದ ಫಸ್ಟ್ ಟೈಮ್. ಅಮೆರಿಕಾ ಫೀಲ್ಸ್ ಪ್ರೌಡ್ ಇನ್ ಯೂಸಿಂಗ್ ದ ಕಂಪ್ಯೂಟರ್ ಫಾರ್ ದ ಫಸ್ಟ್ ಟೈಮ್, ಹೆಗ್ಗಳಿಕೆ. ಅಂಡ್ ಆಲ್ಸೋ ದ ಎಕ್ಸ್ಟ್ರೀಮ್ ಯೂಸ್ ಆಫ್ ದಿಸ್ ಇಂಟರ್ನೆಟ್ ಬಳಕೆ, ಹೆಗ್ಗಳಿಕೆ, ವ್ಯಾಪಕವಾಗಿ ಕಂಪ್ಯೂಟರ್ ಫಾರ್ ದ ಫಸ್ಟ್ ಟೈಮ್. ಅಂಡ್ ಆಲ್ಸೋ ಫಾರ್ ದ ಎಕ್ಸ್ಟ್ರೀಮ್ ಡೀಪ್ ಎಕ್ಸೆಸಿವ್ ಯೂಸ್ ಆಫ್ ದಿಸ್ ಅಂಡ್ ಆಲ್ಸೋ ಸ್ಟ್ಯಾಂಡ್ಸ್ ಇನ್ ಟಾಪ್ ಪೊಸಿಷನ್ ಅಮಂಗ್ ದ ಕಂಟ್ರೀಸ್ ಇನ್ ಹ್ಯಾವಿಂಗ್ ಮೋರ್ ಸೈಬರ್ ಕ್ರಿಮಿನಲ್ಸ್ ಅಂಡ್ ಸೈಬರ್ ವಿಕ್ಟಿಮ್ಸ್. ನೋಡಿ ಹೆಂಗಿದೆ, ಅಮೆರಿಕಾ ಫೀಲ್ಸ್ ಪ್ರೌಡ್ ಇನ್ ಯೂಸಿಂಗ್ ದ ಕಂಪ್ಯೂಟರ್ ಫಾರ್ ದ ಫಸ್ಟ್ ಟೈಮ್ ಅಂಡ್ ಆಲ್ಸೋ ಫಾರ್ ದ ಎಕ್ಸ್ಟ್ರೀಮ್ ಯೂಸ್ ಆಫ್ ದಿಸ್, ಅದರ ಒಂದು ಬಳಕೆನು ಫಸ್ಟ್, ಅತಿಯಾದ ಬಳಕೆಯನ್ನು ಕೂಡ ಭಯಂಕರವಾದಂತಹದ್ದು, ಜೊತೆಗೆ ಇಟ್ ಸ್ಟ್ಯಾಂಡ್ಸ್ ಇನ್ ಟಾಪ್ ಪೊಸಿಷನ್, ಅಗ್ರಸ್ಥಾನದಲ್ಲಿ ಇದೆ, ಅಮಂಗ್ ದ ಕಂಟ್ರೀಸ್ ಇನ್ ಹ್ಯಾವಿಂಗ್ ಮೋರ್ ಕ್ರಿಮಿನಲ್ಸ್ ಅಂಡ್ ಮೋರ್ ವಿಕ್ಟಿಮ್ಸ್, ಸೈಬರ್ ಕ್ರೈಮ್ಸ್ ಅಂಡ್ ಸೈಬರ್ ವಿಕ್ಟಿಮ್ಸ್. ಇರುವಂತಹ ದೇಶ ಯಾವುದು ಜಾಸ್ತಿ ಅಂದ್ರೆ ಅಮೆರಿಕ ಅಂತ ಅರ್ಥ ಬಂತು. ನೋಡಿ, ಮೊದಲ ಬಾರಿಗೆ ವ್ಯಾಪಕವಾಗಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆ ಮಾಡಿಕೊಂಡ ಹೆಗ್ಗಳಿಕೆಯ ಅಮೆರಿಕ. ಸೊ ಅದನ್ನ ಅಮೆರಿಕ ಹೆಗ್ಗಳಿಕೆಯನ್ನು ಹೊಂದಿದೆ, ಅದೊಂದು ಪ್ರೌಡ್ ಫೀಲ್ ಮಾಡ್ತದೆ ಅಂತ, ಹೆಮ್ಮೆ ಪಡ್ತದೆ ಅಂತ ಅರ್ಥ. ಹಾಗಾಗಿ ಅಮೆರಿಕ ಫೀಲ್ಸ್ ಪ್ರೌಡ್ ಇನ್ ಯೂಸಿಂಗ್ ಕಂಪ್ಯೂಟರ್ ಫಾರ್ ದ ಫಸ್ಟ್ ಟೈಮ್ ಅಂಡ್ ಆಲ್ಸೋ ಫಾರ್ ದ ಎಕ್ಸ್ಟ್ರೀಮ್ ಯೂಸ್ ಆಫ್ ದಿಸ್, ಫಸ್ಟ್ ಟೈಮ್ ಯೂಸ್ ಮಾಡೋದು ಜೊತೆಗೆ ಎಕ್ಸ್ಟ್ರೀಮ್ ಆಗಿ ಹೆಚ್ಚು ವಿಪರೀತವಾಗಿ ಯೂಸ್ ಮಾಡೋದು. ಅಂಡ್ ಆಲ್ಸೋ ಸ್ಟ್ಯಾಂಡ್ಸ್ ಇನ್ ಟಾಪ್ ಪೊಸಿಷನ್ ಅಮಂಗ್ ದ ಕಂಟ್ರೀಸ್, ದೇಶಗಳ ಸಾಲಿನಲ್ಲಿ, ಅಪರಾಧಿಗಳು ಹೊಂದಿರುವ ಸಾಲಿನಲ್ಲಿ, ಅಮಂಗ್ ದ ಕಂಟ್ರೀಸ್, ಯಾವ ದೇಶವು
which have more number of cyber criminals and cyber victims. So idu hang madidene anta artha madkondu bariri. Doubt idare discussion definitely madona. Thank you. I'll take it to the next. ಆದರೆ 21ನೇ ಶತಮಾನದ ವೇಳೆಗೆ ಒಂದಲ್ಲ ಒಂದು ಬಗೆಯ ಸೈಬರ್ ಅಪರಾಧವನ್ನು ನೋಡದ ಒಂದು ಪುಟ್ಟ ಹಳ್ಳಿ ಕೂಡ ವಿಶ್ವದಲ್ಲಿ ಇರಲಾರದು. ಈ ದಂಧೆ ವ್ಯಾಪಕವಾಗಿ ವಿಶ್ವವ್ಯಾಪಿ ಬೆಳೆದಿದೆ. ಬಟ್ ಬೈ 21st ಸೆಂಚುರಿ ಎವ್ರಿ ವಿಲೇಜ್ ವಿಲ್ ಹ್ಯಾವ್ ಒನ್ ಆರ್ ದ ಅದರ್ ಸೈಬರ್ ಕ್ರೈಮ್ ಆಸ್ ಇಟ್ ಇಸ್ ಗ್ರೋಯಿಂಗ್ ವರ್ಲ್ಡ್ ವೈಡ್. ನೋಡಿ, ಒಂದಲ್ಲ ಒಂದು ಬಗೆಯ ಅಪರಾಧ ನೋಡದ ಒಂದು ಪುಟ್ಟ ಹಳ್ಳಿ ಕೂಡ ಇರೋಂಗಿಲ್ಲ. ಯಾಕಂದ್ರೆ ಇದು ವಿಶ್ವವ್ಯಾಪಿಯಾಗಿ ಬೆಳೆದಿದೆ ಅನ್ನೋದು ಗ್ರೋಯಿಂಗ್ ವೈಡ್ ವರ್ಲ್ಡ್ ವೈಡ್ ವೈಡ್ಲಿ ಅಂತ ಬಂತು. By 21st century, every village will have one or the other cyber crime. ಪ್ರತಿಯೊಂದು ಹಳ್ಳಿಯಲ್ಲಿ ಸೈಬರ್ ಅಪರಾಧ ಇರುತ್ತದೆ. ಯಾಕೆ? ದಂಧೆ ವಿಶ್ವವ್ಯಾಪಿಯಾಗಿ ಬೆಳೆದಿದೆ. ಬಿಕಾಸ್ ಇಟ್ ಇಸ್ ಗ್ರೋಯಿಂಗ್ ವರ್ಲ್ಡ್ ವೈಡ್ ಅಥವಾ ಇಟ್ ಇಸ್ ಗ್ರೋಯಿಂಗ್ ವೈಡ್ಲಿ. ರೈಟ್? ಟೈಪ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಬರುದು. ಇದು ಹಿಂಗ ಯಾಕೆ ಬಂತು, ಹೇಗೆ ಬಂತು ಅನ್ನೋದು ವಿಚಾರ ಮಾಡಿ ಬರೀರಿ. ವಿವಿಧ ಸೈಬರ್ ಅಪರಾಧಗಳನ್ನು ಇಂದು ವಿಭಿನ್ನ ಹೆಸರಿನಿಂದ ಕರೆಯಲಾಗುತ್ತಿದೆ. ಸೈಬರ್ ಕ್ರೈಮ್ ಹ್ಯಾಸ್ ವೇರಿಯಸ್ ನೇಮ್ಸ್. ಇಷ್ಟೇ ಮುಗೀತು, ಒಂದೇ ಆನ್ಸರ್. ಅವು ಉಳಿದಿದೆಲ್ಲ ಬೇರೆ ಬೇರೆ ಅಂತ, ಹಿಂಗಂದ್ರೆ ಹಿಂಗಂತ. ಸೈಬರ್ ಕ್ರೈಮ್ ಹ್ಯಾಸ್ ವೇರಿಯಸ್ ನೇಮ್ಸ್, ಅದಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಸೈಬರ್ ಕ್ರೈಮ್ ಇಸ್ ಬೀಯಿಂಗ್ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್. ವಿವಿಧ ಅಪರಾಧ ಹೆಸರುಗಳನ್ನ ವಿವಿಧ ಹೆಸರಿನಿಂದ ಕರೆಯಲಾಗುತ್ತಿದೆ ಅಂತ. ಸೈಬರ್ ಕ್ರೈಮ್ ಇಸ್ ಬೀಯಿಂಗ್ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್ ಹಿಂಗ್ ಅನ್ಬೋದು, ಅಥವಾ ಸೈಬರ್ ಕ್ರೈಮ್ ಇಸ್ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್ ಹಿಂಗೂ ಅನ್ಬೋದು. ಅಲ್ಲಿ ಬೀಯಿಂಗ್ ಹೋಯ್ತು, ಬರೀ ಈಸ್ ಕಾಲ್ಡ್. ಸೈಬರ್ ಕ್ರೈಮ್ ಕ್ಯಾನ್ ಬಿ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್. ನಾಲ್ಕು ವಾಕ್ಯಗಳು, ಒಂದ್ ಎರಡ್ ಮೂರ್ ನಾಲ್ಕು. ನಂಬರ್ ಒನ್, ಸೈಬರ್ ಕ್ರೈಮ್ ಹ್ಯಾಸ್ ವೇರಿಯಸ್ ನೇಮ್ಸ್, ಬಹಳ ಹೆಸರು ಅದಾವು. ಸೈಬರ್ ಕ್ರೈಮ್ ಇಸ್ ಬೀಯಿಂಗ್ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್, ಕರೆಯಲಾಗುತ್ತಿದೆ. ಸೈಬರ್ ಕ್ರೈಮ್ ಇಸ್ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್, ಕರೆಯಲಾಗುತ್ತದೆ. ಸೈಬರ್ ಕ್ರೈಮ್ ಕ್ಯಾನ್ ಬಿ ಕಾಲ್ಡ್ ಬೈ ವೇರಿಯಸ್ ನೇಮ್ಸ್, ಎಲ್ಲ ಒಂದೇ ಅರ್ಥ ಬರುವಂತಹದ್ದು. ಯಾವ್ದಾದ್ರೂ ಒಂದು ಬರೀರಿ, ಮಾರ್ಕ್ಸ್ ಬರ್ತಾವೆ. ರೈಟ್? ಕಂಪ್ಯೂಟರ್ ಜಾಲ ಹೇರಿಕೆ ಹ್ಯಾಕಿಂಗ್, ಪಾಸ್ವರ್ಡ್ ಕಳ್ಳತನ ಸ್ಟೀಲಿಂಗ್ ಪಾಸ್ವರ್ಡ್, ಕೈಗಾರಿಕಾ ಬೇಹುಗಾರಿಕೆ ಇಂಡಸ್ಟ್ರಿಯಲ್ ಸ್ಪೈಯಿಂಗ್, ಸೈಬರ್ ವಂಚನೆ ಸೈಬರ್ ಕ್ರೈಮ್, ಸೈಬರ್ ಹಿಂಬಾಲಿಕೆ ಸೈಬರ್ ಟ್ರ್ಯಾಕಿಂಗ್, ಕಂಪ್ಯೂಟರ್ ವಿಧ್ವಂಸಕ ಕೃತ್ಯ ಸೆಂಡಿಂಗ್ ಕಂಪ್ಯೂಟರ್ ವೈರಸ್, ಇಮೇಲ್ ಸಂದೇಶ ಫಿಶಿಂಗ್ ಫೇಕ್ ಇಮೇಲ್ ಸಂದೇಶ, ಖಾಸಗಿ ಮಾಹಿತಿ ಕಳ್ಳತನ ಐಡೆಂಟಿಟಿ ಥೆಫ್ಟ್ ಆರ್ ಮಿಸ್ಯೂಸ್ ಆಫ್ ಪರ್ಸನಲ್ ಇನ್ಫಾರ್ಮೇಶನ್. ಪಾಸ್ವರ್ಡ್ ಕದಿಯುವಿಕೆ ಟ್ರಾಫಿಕಿಂಗ್ ಪಾಸ್ವರ್ಡ್ಸ್, ಸಾಫ್ಟ್ವೇರ್ ಚೌರ್ಯ ಸ್ಟೀಲಿಂಗ್ ಸಾಫ್ಟ್ವೇರ್, ಡಿಜಿಟಲ್ ಬುಲಿಂಗ್ ಆರ್ ಸೈಬರ್ ಬುಲಿಂಗ್, ಸೈಬರ್ ಉಗ್ರವಾದ ಸೈಬರ್ ಟೆರರಿಸಂ. ಇವೆಲ್ಲ ಏನಪ್ಪಾ ಅಂದ್ರೆ ಇವು ಪ್ರಮುಖವಾದಂತವು. ಯಾವುದಕ್ಕೆ? ಹಿಂದಿನ ವಾಕ್ಯ ನೋಡಿರಿ, ಬೇರೆ ಬೇರೆ ಹೆಸರುಗಳು ಅಂತ ಇದೆಲ್ಲ ಅದಕ್ಕೆ ಕನೆಕ್ಟ್ ಆಗುವಂತವು. ದೀಸ್ ಆರ್ ಅಂತ ತಗೋಬಹುದು. ಯಾವ್ದ್ಯಾವ್ದು? ಹ್ಯಾಕಿಂಗ್, ಸ್ಟೀಲಿಂಗ್ ಪಾಸ್ವರ್ಡ್, ಇಂಡಸ್ಟ್ರಿಯಲ್ ಸ್ಪೈಯಿಂಗ್, ಸೈಬರ್ ಕ್ರೈಮ್, ಸೈಬರ್ ಟ್ರ್ಯಾಕಿಂಗ್, ಸೆಂಡಿಂಗ್ ಕಂಪ್ಯೂಟರ್ ವೈರಸ್, ಫಿಶಿಂಗ್, ಐಡೆಂಟಿಟಿ ಥೆಫ್ಟ್ ಆರ್ ಮಿಸ್ ಯೂಸ್ ಆಫ್ ಪರ್ಸನಲ್ ಇನ್ಫಾರ್ಮೇಶನ್, ಟ್ರಾಫಿಕಿಂಗ್ ಪಾಸ್ವರ್ಡ್, ಸ್ಟೀಲಿಂಗ್ ಸಾಫ್ಟ್ವೇರ್, ಡಿಜಿಟಲ್ ಬುಲಿಂಗ್ ಆರ್ ಸೈಬರ್ ಬುಲಿಂಗ್, ಸೈಬರ್ ಟೆರರಿಸಂ ಆರ್ ದ ಮೇಜರ್ ಮೇನ್ ಚೀಫ್ ಕೀ ಕ್ರೈಮ್ಸ್. ಹೆಸರು ಯಾವು ಅಂತಿತ್ತಲ್ಲ, ಅದರಲ್ಲಿ ಈ ಒಂದು ವಾಕ್ಯಗಳು ಬರ್ತವೆ. ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಇದನ್ನೆಲ್ಲ ಬರ್ಕೊಳ್ಳಿ, ಲಿಸ್ಟ್ ಮಾಡಿ. ಕನ್ನಡಕ್ಕೆ ಇಂಗ್ಲಿಷ್ ಈ ಶಬ್ದ ಅಂತ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಕನ್ನಡದಿಂದ ಬಂದರೆ ಇಂಗ್ಲಿಷ್ ಹೆಲ್ಪ್ ಆಗುತ್ತೆ, ಇಂಗ್ಲಿಷ್ ಬಂದರೆ ಕನ್ನಡ ಹೆಲ್ಪ್ ಆಗುತ್ತೆ. ಬಹಳ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನ್ಪು ಪಡ್ಕೊಳ್ಳಿ ಪ್ಲೀಸ್. ರೈಟ್? ಟು ಡಿಫೈನ್ ಸೈಬರ್ ಕ್ರೈಮ್ ಇನ್ ಸಿಂಪಲ್ ಟರ್ಮ್ಸ್. ನೋಡಿ, ಇದು ಇಲ್ಲಿ ತನಕ ಆಯ್ತು. ಇಷ್ಟು ಒಂದು ನಾವು ಒಂದು ಎಲ್ಲಿ ತನಕ ಅಂದ್ರೆ ಒಂದು ಉಗ್ರವಾದ ಇಲ್ಲಿ ತನಕ ಒಂದು ಪಾಯಿಂಟ್ ಪೂರ ಆಯ್ತಲ್ಲ. ಇದನ್ನ ಒಂದು ಪೂರ್ಣ ಪ್ರಮಾಣವಾಗಿ ಒಂದು ನೋಡ್ಕೊಂಡ್ ಬಿಡೋಣ ಒಂದ್ಸಲಿ. ಡಿಫೈನ್ ಸೈಬರ್ ಕ್ರೈಮ್ ಇನ್ ಸಿಂಪಲ್ ಟರ್ಮ್ಸ್. ಇಟ್ ಈಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಅನ್ಲಾಫುಲ್ ಆಕ್ಟ್ ಯೂಸಿಂಗ್ ಕಂಪ್ಯೂಟರ್. ಆರ್ ಸೈಬರ್ ಕ್ರೈಮ್ ಇಸ್ ಡಿಫೈನ್ಡ್ ಆಸ್ ಎ ಕ್ರೈಮ್ ವೇರ್ ಕಂಪ್ಯೂಟರ್ ಇಸ್ ಯೂಸ್ ಟು ಕಮಿಟ್ ಅನ್ ಆಫೆನ್ಸ್. ದೀಸ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಡಿಸ್ಟ್ರಿಬ್ಯೂಟಿಂಗ್ ಚೈಲ್ಡ್ ಪೋರ್ನೋಗ್ರಫಿ, ಐಡೆಂಟಿಟಿ ಥೆಫ್ಟ್ ಅಂಡ್ ಸ್ಟೀಲಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ ವಯೋಲೇಟಿಂಗ್ ದ ಪ್ರೈವಸಿ ಆಫ್ ದ ಪೀಪಲ್. The use of internet is increasing and going deep as the computers have entered all the sectors including commerce, entertainment and government. America feels proud in using the computer for the first time and also for the extreme use of this, and also stands in top position among the countries in having more cyber criminals and cyber victims. But by 21st century, every village will have one or the other cyber crime as it is growing worldwide. Cyber crime has various names.
ಯಾವ್ಯಾವು? ಹ್ಯಾಕಿಂಗ್, ಸ್ಟೀಲಿಂಗ್, ಪಾಸ್ವರ್ಡ್, ಇಂಡಸ್ಟ್ರಿಯಲ್ ಸ್ಪೈಯಿಂಗ್, ಸೈಬರ್ ಕ್ರೈಮ್, ಸೈಬರ್ ಟ್ರ್ಯಾಕಿಂಗ್, ಸ್ಯಾಂಡಿಂಗ್ ಕಂಪ್ಯೂಟರ್ ವೈರಸ್, ಫಿಶಿಂಗ್, ಐಡೆಂಟಿಟಿ ಥೆಫ್ಟ್ ಆರ್ ಮಿಸ್ ಯೂಸ್ ಆಫ್ ಪರ್ಸನಲ್ ಇನ್ಫಾರ್ಮೇಶನ್, ಟ್ರಾಫಿಕಿಂಗ್ ಪಾಸ್ವರ್ಡ್, ಸ್ಟೀಲಿಂಗ್ ಸಾಫ್ಟ್ವೇರ್, ಡಿಜಿಟಲ್ ಬುಲಿಂಗ್ ಆರ್ ಸೈಬರ್ ಬುಲಿಂಗ್, ಸೈಬರ್ ಟೆರರಿಸಂ ಆರ್ ದ ಮೇಜರ್ ಕ್ರೈಮ್ಸ್. ಹೌದಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ಇದನ್ನೆಲ್ಲ ಇನ್ನ ಚೆನ್ನಾಗಿ ಇನ್ನೊಮ್ಮೆ ನೋಡ್ಕೊಳ್ಳಿ, ಓದಿ, ರೀವಾಚ್ ಮಾಡಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ ರೀಸ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದರಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು, ಟೇಕ್ ಕೇರ್.